ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ನೋಬಲ್ ಕ್ರಿಯೇಷನ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾನು 3x3 ರುಬಿಕ್ಸ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ವಿತೌಟ್ ಎನಿ ಅಲ್ಗೊರಿದಮ್ಸ್, ವಿತೌಟ್ ಎನಿ ಫಾರ್ಮುಲಾಸ್. ಜಸ್ಟ್ ನಾನು ತೋರಿಸೋ ಲಾಜಿಕ್ಸ್ನ ಅಪ್ಲೈ ಮಾಡಿ ನೀವು ಖಂಡಿತ ರುಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋಕ್ಕೆ ಆಗುತ್ತೆ. ಗೈಸ್, ನನ್ನ ನೆಕ್ಸ್ಟ್ ವಿಡಿಯೋ ಬಂದು 4x4 ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಕನ್ನಡದ ಇಂಗ್ಲೀಷ್ನಲ್ಲಿ ಮಾಡಿದ್ದು ಸ್ವಲ್ಪ ಫಾಲೋ ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ, ಹಾಗಾಗಿ ಕನ್ನಡದಲ್ಲಿ ಒಂದ್ಸತಿ ಮಾಡಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಬಂತು. ಆದ್ದರಿಂದ ಈ ವಿಡಿಯೋ ಕನ್ನಡದಲ್ಲಾಗಿರುತ್ತೆ, ಹಾಗೂ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ ಹಾಗೂ ಈಸಿಯಾಗಿ ಫಾಲೋ ಮಾಡ್ಬೋದು ಅಂತ ಅಂದ್ಕೊಂಡು ಹೇಳ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ, ಇವತ್ತಿನ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಈ ರೂಬಿಸ್ ಕ್ಯೂಬ್ ಇದೆಯಲ್ಲ, ಈ ರೂಬಿಸ್ ಕ್ಯೂಬ್ನ ಕಂಡಿಡಿದಿದ್ದು ಎರ್ನೋ ರೂಬಿಕ್ ಅಂತ ಅಂದ್ಬಿಟ್ಟು ಅವನು ಈ ರೂಬಿಕ್ಸ್ ಕ್ಯೂಬ್ನ ಕಂಡಿಡಿದು ಅದನ್ನ ಸಾಲ್ವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು 1 ಮಂತ್ ಟೈಮ್ ತಗೊಂಡ. ಮತ್ತೆ ಈ ರೂಬಿಸ್ ಕ್ಯೂಬ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಎಷ್ಟು ಸಾಲ್ವ್ ಮಾಡೋ ಸಾಧ್ಯತೆಗಳು ಸಿಗುತ್ತೆ ಅಂದರೆ ಅದು ಬಂದು 43 ಕ್ವಾಂಟಿಲಿಯನ್ ಸ್ಟೇಟ್ಸ್, ಅಂದರೆ 43 × 10⁻¹⁸ ಜೀರೋಸ್ ಅಂತ. ಫ್ರೆಂಡ್ಸ್, ಫಸ್ಟು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಬೇಸಿಕ್ಸ್ನಲ್ಲಿ ಬಂದು ಮೊದಲನೇದಾಗಿ ಈ ಸೆಂಟರ್ ಬ್ಲಾಕ್ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲೊಂದು ಸೆಂಟರ್ ಬ್ಲಾಕ್ ಇದೆ, ಆ ಥರ ಹಾರ್ಡ್ ಸೆಂಟರ್ ಬ್ಲಾಕ್ ಇದೆ. ಈ ಸೆಂಟರ್ ಬ್ಲಾಕ್ಸ್ ಮೂವ್ ಆಗಲ್ಲ, ನೋಡಿ ಮೂವ್ ಆಗಲ್ಲ. ನೋಡಿ, ಈ ಸೈಡ್ಸ್ ಮಾತ್ರ ಮೂವ್ ಮಾಡ್ಬೋದು, ಈ ಸೆಂಟರ್ಸ್ನ ಕ್ಲೀನಾಗಿ ನಾವು ಮೂವ್ ಮಾಡೋಕ್ಕಾಗಲ್ಲ, ಇವು ಫಿಕ್ಸ್ ಆಗಿರುತ್ತೆ. ಮತ್ತು ನಾವು ಮೊದಲನೇದಾಗಿ ಫಸ್ಟ್ ಲೇಯರ್ನ ಸಾಲ್ವ್ ಮಾಡ್ಕೊಳ್ಳೋಣ, ಆಮೇಲಿಂದ ಈ ಸೆಕೆಂಡ್ ಲೇಯರ್ ಇದೆಯಲ್ಲ ಇಲ್ಲಿ, ಈ ಸೆಕೆಂಡ್ ಲೇಯರ್ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದು ಥರ್ಡ್ ಲೇಯರ್ನ ಸಾಲ್ವ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟು ನನ್ನ ಟರ್ನ್ ಮೂವ್ಸ್ನ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಈ ಕಡೆ ಬಂದು ಇದು ರೈಟ್ ಸೈಡಿನ ಮೂವ್, ಇದು ಲೆಫ್ಟ್ ಸೈಡಿಂದು, ಲೆಫ್ಟ್ ಸೈಡ್ ಅಂದರೆ ಅಪ್, ಲೆಫ್ಟ್ ಸೈಡ್ ಡೌನ್ ಅಂತ. ಇದು ಟಾಪ್ದು, ಇದು ಡೌನ್, ಇದು ಬ್ಯಾಕ್. ಯೂಶ್ವಲಾಗಿ ಬ್ಯಾಕ್ ಬಂದು ನಮಗೆ ಬೇಕಾಗಲ್ಲ ಸಾಲ್ವ್ ಮಾಡೋದಕ್ಕೆ, ನಾನು ಯೂಸ್ ಮಾಡಿಲ್ಲ ಬ್ಯಾಕ್ನ ಸಾಲ್ವ್ ಮಾಡೋದಕ್ಕೆ, ಹಾಗಾಗಿ ಅದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸರಿ, ಇಲ್ಲಿಗೆ ಬೇಸಿಕ್ ಇನ್ಫೋ ಆಗಿದೆ. ನೆಕ್ಸ್ಟು ಇದರಲ್ಲಿ ಫ್ರೆಂಡ್ಸ್ ಸಿಕ್ಸ್ ಸ್ಟೆಪ್ ಬರುತ್ತೆ. ಫಸ್ಟು ಪ್ಲೇಸ್ ಮಾಡ್ಕೊತೀವಿ, ಆಮೇಲಿಂದ ಕಾರ್ನರ್ ಸೆಟ್ ಮಾಡ್ತೀವಿ, ಆಮೇಲಿಂದ ಈ ಸೆಕೆಂಡ್ ಲೇಯರ್ ಕ್ಲಿಯರ್ ಮಾಡ್ತೀವಿ, ಆಮೇಲಿಂದ ಇಲ್ಲಿ ಪ್ಲೇಸ್ ಮಾಡಿಕೊಂಡು ಇಲ್ಲಿ ಮ್ಯಾಚ್ ಮಾಡಿ ನೆಕ್ಸ್ಟು ಈ ಕಾರ್ನರ್ಸ್ನ ಸಾಲ್ವ್ ಮಾಡ್ಕೊತೀವಿ. ಅದರ ಬನ್ನಿ, ಫಸ್ಟ್ ಸ್ಟೆಪ್ಪಿಂದ ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಫಸ್ಟ್ ಶಫಲ್ ಮಾಡೋಣ. ಫ್ರೆಂಡ್ಸ್, ಈಗ ಶಫಲ್ ಆಗಿದೆ. ಫಸ್ಟು ಯಾವ್ದಾನ ಒಂದು ಕಲರ್ನ ಟಾಪ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾನಿವಾಗ ನೋಡಿ, ಇಲ್ಲಿ ವೈಟ್ ಅಂತ, ನಾನು ವೈಟ್ ಅಥವಾ ಬೇಡ ಬ್ಲೂ ಅಂತ ಅಂದ್ಬಿಟ್ಟು ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪಿಂಕ್, ನನಗೆ ಪಿಂಕ್ ಅಂದರೆ ನೀವು ತೊಗೊಂಡೋ ರೂಬಿಕ್ಸ್ ಕ್ಯೂಬಲ್ಲಿ ರೆಡ್ ಇರುತ್ತೆ, ಪಿಂಕ್, ಆರೆಂಜ್, ಎಲ್ಲೋ, ಯಾವ್ದು ಬೇಕಾದ್ರೂ ನೀವು ಟಾಪ್ ಫಿಕ್ಸ್ ಮಾಡ್ಕೊಬೋದು, ನಿಮ್ಮ ಚಾಯ್ಸ್. ನಾನು ಬ್ಲೂನ ಸೆಟ್ ಮಾಡ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಫಸ್ಟು ಇಲ್ಲಿ ಪ್ಲೇಸ್ ಮಾಡ್ಕೊಬೇಕು. ಆ ಪ್ಲೇಸನ್ನ ನೀವು ಹೇಗೆ ಮಾಡ್ಕೊಬೇಕು ಅಂತಂದರೆ, ಇಲ್ಲಿ ಸೆಟ್ಟಾಗೋ, ಇಲ್ಲಿ ಇವಾಗ ಬ್ಲೂ ಬ್ಲೂ ಸೆಟ್ ಆಗುತ್ತಲ್ಲ, ಈ ಬ್ಲೂ ಸೆಟ್ ಆಗಿದ್ದು ಈ ಬ್ಲಾಕ್ ಏನಿದೆ ಇಲ್ಲಿ ಎಲ್ಲೋ ಜೊತೆನೂ ಸೆಟ್ ಆಗಬೇಕು. ನೋಡಿ, ಇಲ್ಲಿ ಬ್ಲೂ ಸೆಟ್ ಆಗಿದೆ, ಆದರೆ ಪಿಂಕ್ ಸೆಟ್ ಆಗಿಲ್ಲ. ಆದರೆ ಫಸ್ಟ್ ಇದನ್ನು ಸೆಟ್ ಮಾಡೋಣ. ಸೆಂಟರ್ ಬ್ಲಾಕ್ಸ್ ಮೂವ್ ಆಗಲ್ಲಲ್ಲ, ಹಾಗಾಗಿ ಇದನ್ನು ಪಿಂಕ್ ಸೆಂಟರ್ ಬ್ಲಾಕ್ ಹತ್ರ ತಗೊಂಡೋಗೋಣ. ನೋಡಿ, ಪಿಂಕ್ ಹತ್ರ ಸೆಟ್ ಆಗಿದೆ. ಇವಾಗ ಇಲ್ಲಿ ಏನು ಸೆಟ್ ಆಗಿದೆ, ಇದೇ ಥರ ನೀವು ಎಲ್ಲ ಮಿಡಲ್ ಪೀಸಸ್ಗೂ ನೀವು ಮಾಡ್ಕೊಂಬರಬೇಕು ಈ ಥರ. ಇವಾಗ ಇಲ್ಲಿ ಯಾವ ಕಲರ್ ಬೇಕು ನಮಗೆ, ಬ್ಲೂ ಮತ್ತು ಯೆಲ್ಲೋ ಕಲರ್ ಬೇಕಾಗಿದೆ. ನೋಡಿ ನೋಡಿ, ಇಲ್ಲಿ ಬ್ಲೂ ಮತ್ತು ಯೆಲ್ಲೋ ಇದೆ. ಫಸ್ಟು ನೋಡಿ, ಇಲ್ಲಿ ಯೆಲ್ಲೋ ಇದೆ, ಇಲ್ಲೂ ಯೆಲ್ಲೋ ಇದೆ. ಇದನ್ನು ಈಗ ತಂದರೆ ನೋಡಿ, ಇಲ್ಲಿ ಮ್ಯಾಚ್ ಆಗ್ತಿದೆ. ನೋಡಿ, ಇದು ಬ್ಲೂ ಬಂದು ಟಾಪು, ಟಾಪ್ ಇಲ್ಲಿ ಬರಬೇಕಾಗಿದ್ದು ಬ್ಲೂ ಇಲ್ಲಿದೆ. ಇದನ್ನು ಮೇಲಕ್ಕೆ ತೊಗೊಂಬಂದರೆ ಇಲ್ಲಿ ಮ್ಯಾಚ್ ಆಗುತ್ತೆ.
ನೋಡಿ ಇಲ್ಲಿ ಮ್ಯಾಚ್ ಆಗಿದೆ ನೋಡಿ, ಎರಡು ಕಲರ್ ಮ್ಯಾಚ್ ಆಗಿದೆ. ಅದೇ ಥರ ಈ ಎರಡು ಕಲರ್ಗೂ ಮಾಡೋಣ ನೋಡಿ. ಇಲ್ಲ ಆಗಲೇ ಆರೆಂಜ್ ಮ್ಯಾಚ್ ಆಗಿದೆ, ಇದನ್ನು ಇಲ್ಲಿ ಕೆಳಗಡೆ ಬಂದು ನೋಡಿ, ಇಲ್ಲಿ ಕೆಳಗಡೆ ಬ್ಲೂ ಇದೆ, ಇದನ್ನು ಮೇಲಕ್ಕೆ ತೊಗೊಂಡು ಬಂದರೆ ಮ್ಯಾಚ್ ಆಗುತ್ತೆ ನೋಡಿ. ಮ್ಯಾಚ್ ಆಯಿತು ನೋಡಿ. ಇಲ್ಲಿ ಎಲ್ಲೋ ಬಂದು, ಇವಾಗ ನಮಗೆ ವೈಟ್ ಮತ್ತು ಬ್ಲೂ ಬೇಕು. ವೈಟ್ ಮತ್ತು ಬ್ಲೂ ಇಲ್ಲಿದೆ, ಇದನ್ನು ಫಸ್ಟು ವೈಟ್ ಜೊತೆ ಮ್ಯಾಚ್ ಮಾಡೋಣ ನೋಡಿ. ಇದನ್ನು ಸೈಡಿಗೆ ತಳ್ಳಿ ನೋಡಿ, ವೈಟ್ ಮ್ಯಾಚ್ ಆಯಿತು. ಇವಾಗ ಇದನ್ನು ಬ್ಲೂ ಜೊತೆ ಮ್ಯಾಚ್ ಮಾಡಿ ನೋಡಿ, ಬ್ಲೂ ಜೊತೆ ಮ್ಯಾಚ್ ಆಯಿತು. ಇನ್ನೊಂದು ಫ್ರೆಂಡ್ಸ್, ಇಲ್ಲಿ ಇವಾಗ ಡಿಸ್ಟರ್ಬ್ ಆಗಿದೆ, ಇದು ನೋಡಿ ಇಲ್ಲಿದೆ, ಇದನ್ನು ವಾಪಸ್ ಮತ್ತೆ ಅಲ್ಲಿಗೆ ತಳ್ಳಿ. ಇನ್ನೂ ಒಂದು ಕೇಸ್ ತೋರಿಸ್ತೀನಿ ನಿಮಗೆ, ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಆ ಸ್ಟೆಪ್ ಮಾಡಬೇಕಾದ್ರೆ ನೋಡಿ. ಇವಾಗ ಇಲ್ಲಿ ಏನು ಬರಬೇಕಾಯ್ತು ಬ್ಲಾಕು, ಇದು ಉಲ್ಟಾ ಆಗಿಬಿಟ್ಟಿದೆ. ಇದನ್ನು ನೀವು ಸರಿ ಮಾಡಬೇಕು ಅಂತಂದರೆ ಫಸ್ಟು ಇದನ್ನು ನೋಡಿ ಈ ಥರ ಸೈಡಿಗೆ ತಳ್ಳಿ, ಅಂದರೆ ರೈಟ್ ಸೈಡಿಗೆ ತಳ್ಳಿಬಿಟ್ಟು ತಳ್ಳಿ. ಮತ್ತೆ ನೋಡಿ ವೈಟ್ ವೈಟ್ ಮ್ಯಾಚ್ ಆಗಿದೆ. ಮತ್ತೆ ವಾಪಸ್ ಇವಾಗ ನೀವು ಇದನ್ನ ಸಾಲ್ವ್ ಮಾಡೋಕೆ ಹೋದರೆ ಇದು ಡಿಸ್ಟರ್ಬ್ ಆಗುತ್ತೆ, ಹಾಗಾಗಿ ಇದು ಮತ್ತೆ ಅಲ್ಲಿ ಎಲ್ಲಿ ಪ್ಲೇಸ್ ಇತ್ತು ಅದ್ರ ಜೊತೆ ಮ್ಯಾಚ್ ಮಾಡಿಬಿಡಿ. ಇವಾಗ ಮ್ಯಾಚ್ ಆಯಿತು, ಇವಾಗ ಇದನ್ನು ಮತ್ತೆ ಇದ್ರ ಜೊತೆ ಮ್ಯಾಚ್ ಮಾಡಿದ್ರೆ ಏನು ಡಿಸ್ಟರ್ಬ್ ಆಗಲ್ಲ. ಫ್ರೆಂಡ್ಸ್ ಇಲ್ಲಿಗೆ ಸ್ಟೆಪ್ ಒನ್ ಮುಗೀತು. ಸ್ಟೆಪ್ ಟೂನಲ್ಲಿ ನಾವು ಈ ಕಾರ್ನರ್ ಬ್ಲಾಕ್ಸ್ನ ಸೆಟ್ ಮಾಡ್ತೀವಿ. ಅಂದರೆ ಇವಾಗ ಇಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕಾರ್ನರಲ್ಲಿ ಬರಬೇಕಾಗಿರೋ ಬ್ಲಾಕು ಯಾವ ಕಲರ್ಸ್ ಇರಬೇಕು ಅಂತಂದರೆ ನೋಡಿ, ಈ ಮಿಡಲ್ ಪೀಸಸ್ ಇದೆಯಲ್ಲ ಈ ಕಲರ್ಸ್ ಜೊತೆ ಮ್ಯಾಚ್ ಆಗಬೇಕು. ಅಂದರೆ ಇವಾಗ ಇಲ್ಲಿ ಬರಬೇಕಾಗಿರೋದು ಬ್ಲೂ, ಆರೆಂಜ್ ಮತ್ತು ವೈಟ್. ಆ ಬ್ಲಾಕ್ ಎಲ್ಲಿದೆ ಅಂತ ನೋಡೋಣ ನನಗೆ. ಬ್ಲೂ, ಆರೆಂಜ್, ವೈಟ್ ಇಲ್ಲಿದೆ ನೋಡಿ. ಬ್ಲೂ, ಆರೆಂಜ್, ವೈಟ್, ಇದನ್ನು ಈ ಬ್ಲಾಕ್ನ ನೀವು ಫಸ್ಟು ನೋಡಿ ಇಲ್ಲಿ ಪ್ಲೇಸ್ ಆಗಬೇಕು. ಇಲ್ಲಿ ಪ್ಲೇಸ್ ಆಗಬೇಕು ಅಂತಂದರೆ ಇದನ್ನು ನೀವು ಇದ್ರ ಕೆಳಗಡೆ ತೊಗೊಂಬರ್ಬೇಕು ನೋಡಿ. ಆಗಲೇ ಕೆಳಗಡೆ ಬಂದಿದೆ, ಇದನ್ನು ಸೈಡಿಗೆ ತಳ್ಳಿ. ಸೈಡಿಗೆ ತಳ್ಳಿಬಿಟ್ಟು ಇದನ್ನು ಮತ್ತೆ ಅಲ್ಲೇ ಮ್ಯಾಚ್ ಮಾಡಿ ನೋಡಿ. ಇವಾಗ ಇದ್ರ ಕೆಳಗಡೆ ಬಂದಿದೆ. ಇದು ಹೇಗೆ ಬರಬೇಕು ಅಂತಂದರೆ ನೀವು ಇಲ್ಲಿ ತರೋ ಬ್ಲೂ ಬ್ಲೂ ಬರಬೇಕಲ್ವ, ಇಲ್ಲಿ ಟಾಪಲ್ಲಿ ಏನು ಕಲರ್ ಬರಬೇಕು ಆ ಕಲರ್ ಇಲ್ಲಿ ಈ ಥರ್ಡ್ ಲೇಯರಲ್ಲಿ ಬಂದು ಅದ್ರ ನೆಕ್ಸ್ಟ್ ಸೈಡಲ್ಲಿರೋ ಈ ಕಲ್ಲರು ಈ ಸೆಂಟರ್ ಜೊತೆ ಮ್ಯಾಚ್ ಆಗಬೇಕು ನೋಡಿ. ಇಲ್ಲಿ ಆರೆಂಜ್ ಆರೆಂಜ್ ಮ್ಯಾಚ್ ಆಗಿದೆ. ಇವಾಗ ಈ ಬ್ಲೂ ಬಂದು ಮೇಲೆ ಹೋಗಬೇಕು. ಬ್ಲೂ ಮೇಲೆ ಹೋಗಬೇಕು ಅಂದರೆ ಇವಾಗ ತೋರಿಸೋ ಲಾಜಿಕ್ನ ನೀವು ಅಪ್ಲೈ ಮಾಡಿ. ಇದನ್ನು ಫಸ್ಟು ಸೈಡಿಗೆ ಲೆಫ್ಟಿಗೆ ತಳ್ಳಿ. ಲೆಫ್ಟಿಗೆ ತಳ್ಳಿಬಿಟ್ಟು ಈ ಲೈನ್, ಈ ಲೈನ್ ಏನಿದೆ ಲೆಫ್ಟ್ ಲೈನು, ಅದನ್ನು ಕೆಳಗೆ ತೊಗೊಂಬನ್ನಿ. ನೆಕ್ಸ್ಟು ಇಲ್ಲಿ ನೋಡಿ, ಇವಾಗ ಬ್ಲೂ ಬ್ಲೂ ಮ್ಯಾಚ್ ಆಯಿತು. ಬ್ಲೂ ಮ್ಯಾಚ್ ಆಯಿತು, ಈ ಮಿಡಲ್ ಪೀಸು ಬ್ಲೂ ಜೊತೆ ಮ್ಯಾಚ್ ಆಗಬೇಕು ನೋಡಿ. ಮ್ಯಾಚ್ ಆಯಿತು, ಕಾರ್ನರ್ಸ್ ಇಲ್ಲಿ ಕೂಡ ಸೆಟ್ ಆಯಿತು. ಅದೇ ಥರ ಎಲ್ಲ ಕಾರ್ನರ್ಸ್ಗೂ ಮಾಡ್ಕೊಂಬನ್ನಿ. ಇಲ್ಲಿ ಇವಾಗ ಬ್ಲೂ, ವೈಟ್ ಮತ್ತು ಪಿಂಕ್ ಬೇಕು ನೋಡಿ. ಇಲ್ಲಿದೆ ಬ್ಲೂ, ವೈಟ್ ಮತ್ತು ಪಿಂಕ್, ಆದರೆ ಅದು ಇಲ್ಲಿ ಯಾವುದೋ ಯಾವುದೋ ಪೊಸಿಷನ್ ಕೆಳಗಡೆ ಇದೆ. ಅದ್ರ ಪೊಸಿಷನ್ ಕೆಳಗಡೆ ಅದನ್ನು ತೊಗೊಂಬರೋಣ ನೋಡಿ. ಅದ್ರ ಪೊಸಿಷನ್ ಕೆಳಗಡೆ ಅದೊಂದು ತೊಗೊಂಬನ್ನಿ. ಇಲ್ಲಿ ಬ್ಲೂ ಬರಬೇಕು, ಪಿಂಕ್ ಮ್ಯಾಚ್ ಆಗಿದೆ. ಇವಾಗ ಆ ಲಾಜಿಕ್ನ ಅಪ್ಲೈ ಮಾಡಿ. ಇವಾಗ ಇದು ಇಲ್ಲಿ ಹೋಗಬೇಕು ಅಂದರೆ ಇದನ್ನು ಲೆಫ್ಟ್ ರೈಟಲ್ಲಿರೋದನ್ನು ಬಾಟಮ್ನ ಲೆಫ್ಟಿಗೆ ತಳ್ಳಿ. ಮತ್ತು ಈ ರೈಟಲ್ಲಿರೋ ಲೈನ್ನ ಕೆಳಗಡೆ ಮಾಡಿ ಈ ಕಡೆ ತಳ್ಳಿ ನೋಡಿ. ಬ್ಲೂ ಮ್ಯಾಚ್ ಆಗುತ್ತೆ. ಇದನ್ನು ಮೇಲಕ್ಕೆ ಹಾಕಿ ನೋಡಿ, ಈ ಕಾರ್ನರ್ ಕೂಡ ಸೆಟ್ ಆಯಿತು. ಇವಾಗ ಅದೇ ಥರ ಈ ಕಾರ್ನರ್ ಬ್ಲೂ, ಪಿಂಕ್, ಎಲ್ಲೋ ನೋಡಿ, ಎಲ್ಲೋ ಎಲ್ಲ ಮ್ಯಾಚ್ ಆಗಿದೆ. ಬ್ಲೂ ಇಲ್ಲಿ ಬರಬೇಕಾಗಿರೋದು ಇಲ್ಲಿದೆ. ಆ ಲಾಜಿಕ್ನ ಅಪ್ಲೈ ಮಾಡಿ. ಇದೊಂದು ಸೈಡಿಗೆ ತಳ್ಳಿ, ಇದು ಕೆಳಗೆ ಬರಲಿ. ಬ್ಲೂ ಬ್ಲೂ ಮ್ಯಾಚ್ ಆಯಿತು. ಈ ಬ್ಲೂನ ಈ ಬ್ಲೂ ಜೊತೆ ಮ್ಯಾಚ್ ಮಾಡಿ ನೋಡಿ. ಈ ಕಾರ್ನರ್ ಕೂಡ ಸೆಟ್ ಆಯಿತು. ಅದೇ ಥರ ಈ ಲಾಸ್ಟ್ ಕಾರ್ನರ್ ಕೂಡ ನೋಡಿ, ಆರೆಂಜ್ ಆರೆಂಜ್ ಸೆಟ್ ಆಗಿದೆ. ಇಲ್ಲಿ ಸೆಟ್ ಆಗೋ ಅವಶ್ಯಕತೆ ಇಲ್ಲ, ಆರೆಂಜ್ ಸೆಂಟರ್ ಬ್ಲಾಕ್ ಜೊತೆ ಸೆಟ್ ಆಗಬೇಕು. ಇಲ್ಲಿ ಬ್ಲೂ ಕೂಡ ಸೆಟ್ ಆಗಬೇಕು. ಸೈಡಿಗೆ ತಳ್ಳಿ, ಕೆಳಗೆ ತೊಗೊಂಬನ್ನಿ ನೋಡಿ. ಇಲ್ಲಿ ಸೆಟ್ ಆಗುತ್ತೆ ವಾಪಸ್ ಕೇಸ್. ಫ್ರೆಂಡ್ಸ್, ನಾನು ನಿಮ್ಗೆ ಇನ್ನೊಂದು ಕೇಸ್ ತೋರಿಸ್ಕೊಡ್ತೀನಿ, ಅದು ಹೇಗೆ ಬರ್ಬೋದು ಅಂತಂದರೆ
ನೋಡಿ ಇವಾಗ ಇದು ಇಲ್ಲಿ ಬರಬೇಕಾಗಿರೋದು ಇಲ್ಲೇ ಉಲ್ಟಾ ತಿರ್ಕೊಂಡ್ಬಿಟ್ಟಿದೆ. ಇವಾಗ ಈ ಕೇಸ್ ಬಂದಾಗ ಹೇಗೆ ಮಾಡಬೇಕು ಅಂದರೆ, ಇದು ಫಸ್ಟು ಇಲ್ಲಿ ತರ್ಡ್ ಲೇಯರಿಗೆ ಬರಬೇಕು. ಅಂದರೆ ನೋಡಿ ಇವಾಗ ತರ್ಡ್ ಲೇಯರಿಗೆ ಬಂದಿದೆ. ಇವಾಗ ನೀವು ಈ ಕಡೆ ಎಲ್ಲ ಸರ್ಸಿದ್ರೆ ಮತ್ತೆ ಇನ್ನೊಂದು ಸತಿ ಏನಾದರೂ ನೀವು ಸರ್ಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಈ ಕಡೆಗೆ ತಳ್ಳಿದ್ರೆ, ಇವಾಗ ಇದನ್ನು ಮೂವ್ ಮಾಡಿದ್ರೆ ತರ್ಡ್ ಲೇಯರಲ್ಲಿ ಇಲ್ಲೇ ಬರುತ್ತೆ. ನೋಡಿ ಇಲ್ಲಿ ಬಂದಿದೆ. ಮಾಮೂಲಿ ಲಾಜಿಕ್ ಥರ ಅಪ್ಲೈ ಮಾಡಿ, ಸೈಡಿಗೆ ತಳ್ಳಿ, ಇದನ್ನು ಡೌನ್, ಇದು ಲೆಫ್ಟ್ಗೆ, ಇದು ಲೆಫ್ಟ್ಗೆ, ಮತ್ತು ಈ ಲೈನ್ ಬರುತ್ತೆ ಆ ಲೈನ್ನ ಮೇಲಕ್ಕೆ ಮಾಡಿ. ನೋಡಿ ಫಸ್ಟ್ ಲೇಯರ್ ಕ್ಲಿಯರ್ ಆಗಿದೆ. ಈ ಫಸ್ಟ್ ಲೇಯರ್ ಕ್ಲಿಯರ್ ಆಗಬೇಕಾದ್ರೆ ನೀವು ಇನ್ನೊಂದು ನೋಡ್ಕೊಬೇಕು. ಇಲ್ಲಿ ಸೆಟ್ ಆಗಿರೋ ಲೈನು ಅದ್ರ ಸೆಂಟರ್ ಜೊತೆ ಮ್ಯಾಚ್ ಆಗಬೇಕು. ನೋಡಿ ಇಲ್ಲಿ ಮ್ಯಾಚ್ ಆಗಿದೆ ಅಂದರೆ ಸ್ಮಾಲ್ ಟಿ ಬರಬೇಕು. ನೋಡಿ ಸ್ಮಾಲ್ ಟಿ ಬಂದಿದೆ. ಹಾಗೆ ಇನ್ನೊಂದು ಏನಿಲ್ಲ, ಅಷ್ಟೇ ಅಷ್ಟೇ. ನೋಡಿ ಸ್ಮಾಲ್ ಟಿ ಫಸ್ಟ್ ಇಲ್ಲಿಗೆ, ಸೆಕೆಂಡ್ ಸ್ಟೆಪ್ ಕ್ಲಿಯರ್ ಆಗುತ್ತೆ. ನಿಮ್ಮ ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋ ಸೆಕೆಂಡ್ ಸ್ಟೆಪ್ ಇಲ್ಲಿ ಕ್ಲಿಯರ್ ಆಗುತ್ತೆ. ಥರ್ಡ್ ಸ್ಟೆಪ್ನಲ್ಲಿ ನೀವು ಏನು ಇವಾಗ ಕ್ಯೂಬ್ ಇಟ್ಕೊಂಡಿದ್ದೀರಾ ಇದನ್ನು ನೀವು ರಿವರ್ಸ್ ಮಾಡಬೇಕಾಗುತ್ತೆ. ಅಂದರೆ ನೋಡಿ ಇವಾಗ ರಿವರ್ಸ್ ಮಾಡಿದ್ರೆ ಆರೆಂಜ್ ಬಂದು ಟಾಪ್ ಆಗುತ್ತೆ, ಬ್ಲೂ ಬಂದು ಬಾಟಮ್ ಬರುತ್ತೆ. ಇದನ್ನು ಮಾಡೋ ಕಾರಣ ಯಾಕೆ ಅಂತಂದರೆ ಸೆಟ್ ಆಗಿರೋದು ಮತ್ತೆ ಡಿಸ್ಟರ್ಬ್ ಆಗದೆ ಇರಲಿ ಅಂತ. ಇವಾಗ ಈ ಸ್ಟೆಪ್ನಲ್ಲಿ ಮೇಯ್ನ್ ಏನಂದರೆ ಈ ಸೆಕೆಂಡ್ ಸ್ಟೆಪ್, ಈ ಸೆಕೆಂಡ್ ಲೇಯರ್ ಇದೆಯಲ್ಲ, ಥರ್ಡ್ ಲೇಯರ್ ಬಿಟ್ಟಾಗಿ ಸೆಕೆಂಡ್ ಲೇಯರ್ನ ನೀವು ಮ್ಯಾಚ್ ಮಾಡಬೇಕು. ಮ್ಯಾಚ್ ಮಾಡಬೇಕು ಅಂತಂದರೆ ಈ ಕಲರ್ಸ್ನ ನೀವು ಹುಡುಕ್ಬೇಕು. ಅಂದರೆ ಇವಾಗ ನೋಡಿ ಇಲ್ಲಿಗೆ ಬರಬೇಕಾಗಿರೋದು ಎಲ್ಲೋ ಮತ್ತೆ ಪಿಂಕ್ ಬರಬೇಕು. ಎಲ್ಲೋ ಮತ್ತೆ ಪಿಂಕ್ನ ಬ್ಲಾಕ್ ಹುಡುಕಿ. ನೋಡಿ ಎಲ್ಲೋ ಮತ್ತೆ ಪಿಂಕ್ ಫಸ್ಟು ನೀವು ಯಾವ ಕಲರ್ ಜೊತೆ, ಇಲ್ಲ ಎಲ್ಲೋ, ಇಲ್ಲ ಎಲ್ಲೋ ಜೊತೆ ಮ್ಯಾಚ್ ಆಗ್ಬೋದು ಈ ಥರ. ಇವಾಗ ಎಲ್ಲೋ ಜೊತೆ ಏನು ಮ್ಯಾಚ್ ಆಗಿದೆ ಅದೇ ಥರ ಇಲ್ಲಿ ಪಿಂಕ್ ಜೊತೆ ಮ್ಯಾಚ್ ಆಗುತ್ತೆ, ಇಲ್ಲ ಈ ಥರ ಎಲ್ಲೋ ಜೊತೆ ಮ್ಯಾಚ್ ಆಗುತ್ತೆ. ಎರಡರಲ್ಲಿ ಯಾವುದಕ್ಕೂ ಒಂದಕ್ಕೆ ಮ್ಯಾಚ್ ಮಾಡಿ ಇವಾಗ ಹೇಳ್ಕೊಡೋ ಲಾಜಿಕ್ನ ಅಪ್ಲೈ ಮಾಡಿ. ಅಂದರೆ ಇವಾಗ ಇಲ್ಲಿರೋ ಬ್ಲಾಕು ಈ ಕಡೆ ರೈಟ್ ಸೈಡ್ಗೆ ಈ ಬ್ಲಾಕಲ್ಲಿ ಈ ಸೈಡ್ ಹೋಗಬೇಕು. ಅಂದರೆ ನೀವು ಫಸ್ಟು ಇಲ್ಲಿಗೆ ರೈಟ್ ಸೈಡ್ಗೆ ಹೋಗಬೇಕು ಅಂತಂದರೆ ಮೇಲೆ ಟಾಪ್ನ ಲೆಫ್ಟಿಗೆ ತಳ್ಳಿ, ಮತ್ತು ಈ ಸೈಡಲ್ಲಿ ರೈಟ್ ಸೈಡಿನ ಲೈನ್ ಏನಿದೆ ಅದನ್ನು ಮೇಲಕ್ಕೆ ತಳ್ಳಿ. ಇಲ್ಲಿ ಒಂದು ಬ್ಲೂ ಲೈನ್ ಬರುತ್ತೆ ಅದನ್ನು ಸೈಡಿಗೆ ತಳ್ಳಿ, ಅಂದರೆ ರೈಟಿಗೆ ತಳ್ಳಿ. ಮತ್ತು ಈ ಆಫ್ ಲೈನ್ ಇದೆ ಅದನ್ನು ಕೆಳಗೆ ಮಾಡಿ. ಮತ್ತು ಇಲ್ಲಿ ನೋಡಿ ಎಲ್ಲೋ ಎಲ್ಲ ಮ್ಯಾಚ್ ಆಗಬೇಕಾಗಿತ್ತು, ಅಂದರೆ ಇದು ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿ ಮ್ಯಾಚ್ ಆಗಿದೆ ಆಲ್ರೆಡಿ ಇವೆರಡು. ಇದನ್ನು ಸೈಡಿಗೆ ತಳ್ಳಿ. ಇವಾಗ ಏನು ಮಾಡ್ತೀರಾ, ಫೇಸ್ ಏನಿದೆ ಫ್ರಂಟು, ಈ ಫ್ರಂಟ್ನ ರೈಟ್ ಸೈಡಿಂದ ಮೇಲಕ್ಕೆ ಮಾಡಿ. ನೋಡಿ ಹೇಗೆ ರೈಟ್ ಸೈಡಿಂದ ಮೇಲಕ್ಕೆ ಮಾಡಿ. ಮತ್ತು ಇಲ್ಲೊಂದು ಲೈನ್ ಬರುತ್ತೆ, ಇಲ್ಲಿ ಸೈಡಲ್ಲಿ ಇರುತ್ತೆ ಈ ಬ್ಲಾಕು, ಇಲ್ಲಿ ಲೈನ್ ಬರುತ್ತೆ, ಈ ಲೈನ್ನ ಕೆಳಗೆ ಮಾಡಿ. ಇದೇ ಥರ ನೀವು ಎಲ್ಲ ಕಾರ್ನರ್ಗೂ ಮಾಡಬೇಕಾಗುತ್ತೆ. ನೋಡಿ ಇವಾಗ ವೈಟ್ ಮತ್ತು ಪಿಂಕ್ ಇದೆ ಅಂದರೆ ಇಲ್ಲಿ ಬರಬೇಕಾಗಿತ್ತದು. ನೋಡಿ ವೈಟ್ ಮತ್ತು ಪಿಂಕ್ ಇದೆ, ಇಲ್ಲಿ ಅಷ್ಟೇ ಸೇಮ್ ಲಾಜಿಕೇನೆ, ಅಂದರೆ ಅದರ ಆಪೋಸಿಟ್ ಬರುತ್ತೆ. ವೈಟ್ ಮತ್ತು ಪಿಂಕ್ ಮ್ಯಾಚ್ ಆಗಿದೆ ಅಲ್ಲ, ಇದು ಇಲ್ಲಿಗೆ ಬರಬೇಕು. ಅಂದರೆ ನೀವು ಈ ಟಾಪ್ ಏನಿದೆ ಅದನ್ನು ಲೆಫ್ಟಿಗೆ ತಳ್ಳಿ, ಸಾರಿ ಲೆಫ್ಟಿಗೆ ಬರಬೇಕಾಗಿದೆ, ಹಾಗಾಗಿ ಇದನ್ನು ರೈಟಿಗೆ ತಳ್ಳಿ. ರೈಟಿಗೆ ತಳ್ಳಾದ್ಮೇಲೆ ಈ ಲೈನ್ ಏನು ಫಾರ್ಮ್ ಆಗಿದೆ ಅದನ್ನು ಮೇಲಕ್ಕೆ ತಳ್ಳಿ, ಅವಾಗ ಬ್ಲೂ ಲೈನ್ ಬರುತ್ತೆ, ಆ ಬ್ಲೂ ಲೈನ್ನ ಲೆಫ್ಟಿಗೆ ತಳ್ಳಿ. ಮತ್ತು ಈ ಆಫ್ ಲೈನ್ ಆಗಿರೋದನ್ನು ಕೆಳಗೆ ಮಾಡಿ. ನೋಡಿ ವೈಟ್ ವೈಟ್ ಮ್ಯಾಚ್ ಆಗಿದೆ, ಯಾವ್ದು ಮ್ಯಾಚ್ ಆಗಬೇಕು ಅದು ವೈಟ್ ವೈಟ್ ಮ್ಯಾಚ್ ಆಗಿದೆ. ನೆಕ್ಸ್ಟು ಇದನ್ನು ಸೈಡಿಗೆ ಲೆಫ್ಟಿಗೆ ತಳ್ಳಿ. ಫ್ರಂಟ್ನ ನೀವು ಲೆಫ್ಟಲ್ಲಿ ಮ್ಯಾಚ್ ಮಾಡಬೇಕಾಗಿರೋದ್ರಿಂದ ಲೆಫ್ಟಿಗೆ ತಿರುಗಿಸ್ಕೊಂಡು ಡೌನ್ ಮಾಡಿ, ಸಾರಿ ಸಾರಿ ಲೆಫ್ಟಿಗೆ ತಿರುಗಿಸ್ಕೊಂಡು ಅಪ್ ಮಾಡಿ. ಅಪ್ ಮಾಡಿದಾಗ ಇಲ್ಲಿ ಆಫ್ ಲೈನ್ ಬರುತ್ತಲ್ಲ, ಈ ಬ್ಲೂ ಇಲ್ಲಿ ಮ್ಯಾಚ್ ಆಗಬೇಕು, ಮ್ಯಾಚ್ ಮಾಡಿ ಇಲ್ಲಿ ಲೈನ್ ಬರುತ್ತೆ ಅದನ್ನು ಕೆಳಗೆ ಮಾಡಿ. ನೋಡಿ ಇಲ್ಲಿ ಕೂಡ ಮ್ಯಾಚ್ ಆಯಿತು. ಅದೇ ಥರ ಈ ಕಡೆ ಸಿಗೋ ನೋಡಿ, ಇಲ್ಲಿ ಇನ್ನೊಂದು ಕೇಸ್ ಇದೆ. ನೋಡಿ ವೈಟ್ ವೈಟ್ ಮ್ಯಾಚ್ ಆಗಿದೆ, ಗ್ರೀನ್ ಇಲ್ಲಿ ಮ್ಯಾಚ್ ಆಗಿದೆ. ಹಾಗಂತ ಅಂದ್ಬಿಟ್ಟು ಎಲ್ಲಿ ಇಲ್ಲಿ ಗ್ರೀನೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನೀವು ಹುಡುಕಕ್ಕೆ ಹೋಗ್ಬೇಡಿ, ಇಲ್ಲಿ ಮ್ಯಾಚ್ ಆಗಿದೆ ಬೇರೆ ಕಲರ್ಸ್. ನೋಡಿ ಹಾಂ ಇಲ್ಲಿದೆ, ನೋಡಿ ಇವಾಗ ವೈಟ್ ವೈಟ್ ಮ್ಯಾಚ್ ಆಗಿದೆ. ಇದನ್ನು ನೀವು ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಸೇಮ್ ಲೆಫ್ಟಿಂದ ಅಪ್ಲೈ ಮಾಡೋ ಲಾಜಿಕ್ನ ಅಪ್ಲೈ ಮಾಡಿ. ಇವಾಗ ಇದು ಲೆಫ್ಟ್ ರೈಟಿಗೆ ಬರಬೇಕು ಅಂದರೆ ರೈಟಿಗೆ ನೀವು ತಳ್ಳಿ, ಟಾಪ್ನ ಲೆಫ್ಟಿಗೆ ತಳ್ಳಿ, ಈ ಸೈಡ್ ರೈಟ್ ಸೈಡಿಂದ ಅದನ್ನು ಮೇಲಕ್ಕೆ, ಇಲ್ಲ ಟಾಪ್ನ ರೈಟ್ಗೆ, ನೆಕ್ಸ್ಟು
ಈ ಲೈನ್ನ ಮತ್ತೆ ಕೆಳಕ್ಕೆ ಮ್ಯಾಚ್ ಆಗುತ್ತೆ ಈ ಬ್ಲಾಕ್ಸು, ಅದನ್ನು ಸೈಡಿಗೆ ಮತ್ತು ಫ್ರಂಟ್ನ ರೈಟ್ ಸೈಡಲ್ಲಿ ನೀವು ಸೆಟ್ ಮಾಡ್ತಿರೋದ್ರಿಂದ ಫ್ರಂಟ್ನ ರೈಟಿಗೆ ತಿರುಗಿಸ್ಕೊಂಡು ಇದನ್ನು ಟಾಪ್, ನೆಕ್ಸ್ಟ್ ಇಲ್ಲಿ ಆಫ್ ಲೈನ್ ಇದೆ, ಇದನ್ನು ಮ್ಯಾಚ್ ಮಾಡಿ, ಮ್ಯಾಚ್ ಮಾಡಿ ಇದನ್ನು ವಾಪಸ್ ಕೆಳಕ್ಕೆ ತಳ್ಳಿ. ಅದೇ ಥರ ಈ ಬ್ಲಾಕ್ಸ್ ಮಾಡಿ ನೋಡಿ. ಇವಾಗ ಇಲ್ಲಿ ಆರೆಂಜ್ ಆರೆಂಜ್ ಸೆಟ್ ಆಗಿದೆ, ಆರೆಂಜ್ ಎಲ್ಲೋ ಈ ಎಲ್ಲೋ ಬಂದು ಇಲ್ಲಿಗೆ ಬರಬೇಕು, ಅಂದರೆ ರೈಟ್ ಸೈಡಿಗೆ ಬರಬೇಕು. ಟಾಪ್ನ ಲೆಫ್ಟ್ ಸೈಡಿಗೆ ತಿರುಗಿಸಿ ಮತ್ತು ಈ ಲೈನ್ನ ಮೇಲಕ್ಕೆ ಮತ್ತು ಇಲ್ಲಿ ಟಾಪ್ನ ಲೆಫ್ಟ್ಸ್ಗೆ ರೈಟ್ ಸೈಡ್ಗೆ ಮತ್ತು ಈ ಆಫ್ ಲೈನ್, ಆಫ್ ಲೈನ್ ಏನಿದೆ ಅದು ಕೆಳಗೆ ಮಾಡಿ ಮತ್ತು ಈ ಬ್ಲಾಕ್ನ ಸೈಡಿಗೆ ತಳ್ಳಿ. ನೀವು ರೈಟ್ ಸೈಡ್ ಬ್ಲಾಕ್ ಸೆಟ್ ಮಾಡೋದ್ರಿಂದ ರೈಟಿಗೆ ತಿರುಗಿಸ್ಕೊಂಡು ಇದನ್ನು ಮೇಲಕ್ಕೆ ಮಾಡಿ ಆಫ್ ಲೈನ್ ಬರುತ್ತೆ. ಇಲ್ಲಿ ಬ್ಲೂ ಇದೆ, ಇಲ್ಲಿ ಮ್ಯಾಚ್ ಆಗಬೇಕು, ಮ್ಯಾಚ್ ಮಾಡಿ ಇಲ್ಲಿ ಲೈನ್ ಬರುತ್ತೆ, ಆ ಲೈನ್ನ ಕೆಳಗೆ ಮಾಡಿ. ನೋಡಿ ಸೆಕೆಂಡ್ ಲೇಯರ್ ಕೂಡ ಇವಾಗ ಕ್ಲಿಯರ್ ಆಗಿದೆ. ಥರ್ಡ್ ಲೇಯರ್ನ ನೀವು ಕ್ಲಿಯರ್ ಮಾಡಬೇಕು. ಥರ್ಡ್ ಲೇಯರ್ನಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂದರೆ ನಿಮಗೆ ಮೂರು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ ಒನ್ ಬಂದು ಇಲ್ಲಿ ಪ್ಲೇಸ್ ಮಾಡ್ತೀವಿ, ಆ ಪ್ಲೇಸ್ ಮಾಡಿ ನೆಕ್ಸ್ಟು ಸ್ಟೆಪ್ ಟೂನಲ್ಲಿ, ಅಂದರೆ ಸ್ಟೆಪ್ ಟೂ ಅಂತಂದರೆ ಆ ಆರ್ಡರ್ ಆಗಿ ಸ್ಟೆಪ್ ಫೈ ಅಂತ, ಆ ಸ್ಟೆಪ್ನಲ್ಲಿ ನೀವು ಈ ಪ್ಲಸ್ ಆಗಿರೋದನ್ನು ಈ ಸೆಂಟರ್ಸ್ ಜೊತೆ ಮ್ಯಾಚ್ ಮಾಡ್ತೀರಾ. ನೆಕ್ಸ್ಟು ಇನ್ನು ಸಿಕ್ಸ್ ಸ್ಟೆಪ್, ಅಂದರೆ ಥರ್ಡ್ ಲೇಯರ್ನಲ್ಲಿ ಥರ್ಡ್ ಸ್ಟೆಪ್, ಆ ಸ್ಟೆಪ್ನಲ್ಲಿ ನೀವು ಈ ಕಾರ್ನರ್ಸ್ನ ಮ್ಯಾಚ್ ಮಾಡ್ತೀರ. ನೋಡಿ ಇವಾಗ ಫಸ್ಟು ನಾವು ಸ್ಟೆಪ್ ಫೋರ್, ಅಂದರೆ ಥರ್ಡ್ ಸ್ಟೆಪ್ನ ಫಸ್ಟ್ ಸ್ಟೆಪ್, ಅದರಲ್ಲಿ ನೀವು ಈ ಪ್ಲಸ್ನ ಮಾಡ್ಕೊಬೇಕು. ಪ್ಲಸ್ ಮಾಡ್ಕೊಳೋದು ಹೇಗೆ ಅಂದರೆ ಫಸ್ಟು ಸೆಂಟರು ಜೊತೆ ಇಲ್ಲ ಎಲ್ ಥರ ಮ್ಯಾಚ್ ಆಗಿರುತ್ತೆ. ನೋಡಿ ಇಲ್ಲಿ ಎಲ್ ಥರ ಮ್ಯಾಚ್ ಆಗಿದೆ, ಈ ಥರ ಮ್ಯಾಚ್ ಆಗಿರುತ್ತೆ, ಇಲ್ಲಾಂತಂದರೆ ಇಲ್ಲಿ ಲೈನ್ ಬಂದಿರುತ್ತೆ ಹಿಂಗೆ. ಈ ಆರೆಂಜ್ ಗ್ರೀನ್ ಏನಿದೆ ಈ ಗ್ರೀನ್ ಇಲ್ಲಿ ಮ್ಯಾಚ್ ಆಗಿರುತ್ತೆ, ಅಥವಾ ಇದು ಸಿಂಗಲ್ ಇದ್ರೂ ಇರ್ಬೋದು. ಸಿಂಗಲ್ ಇದ್ದಾಗ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ತೋರಿಸ್ತೀನಿ. ಇವಾಗ ನಮಗೆ ಗ್ರೀನ್ ಬಂದಿದೆ, ಗ್ರೀನ್ ಲೈನ್ ಬಂದಿದೆ, ಈ ಲೈನ್ನ ನೀವು ಹೀಗೆ ಇಟ್ಕೊಳ್ಳಿ. ಅಂದರೆ ನಿಮ್ಮ ಫ್ರಂಟ್ ಇದು ಆರೆಂಜ್ ಆದರೆ ಲೈನು ಈ ಕಡೆ ಈ ಎಲ್ಲೇನಿದೆ ಲೆಫ್ಟ್ ಕಾರ್ನರಿಗೆ ಹೋಗಬೇಕು, ಲೆಫ್ಟ್ ಟಾಪ್ ಕಾರ್ನರ್ ಅಂದರೆ ಮೇಲ್ಗಡೆ ಕಾರ್ನರ್. ನಂತರ ಇವಾಗ ಹೇಳ್ಕೊಡೋ ಲಾಜಿಕ್ ಅಪ್ಲೈ ಮಾಡಿ. ನೀವು ರೈಟಿಗೆ ತಿರುಗಿಸ್ಕೊಂಡು, ಅಂದರೆ ಫೇಸ್ನ ಕ್ಲಾಕ್ ವೈಸ್ 90 ಡಿಗ್ರಿಗೆ ತಿರುಗಿಸಿ, ಈ ಲೆಫ್ಟ್ ಸೈಡಲ್ಲಿ ಲೈನ್ ಏನು ಬರುತ್ತೆ, ಲೈನ್ ಅಲ್ಲ ಈ ಲೆಫ್ಟ್ ಸೈಡ್ ಏನು ಬರುತ್ತೆ ಅದನ್ನು ಮೇಲಕ್ಕೆ ಮಾಡಿ, ಇಲ್ಲಿ ಈ ಟಾಪ್ನ ಲೆಫ್ಟಿಗೆ ಮಾಡಿ, ಮತ್ತು ಇದ ರೈಟ್ ಸೈಡ್ನ ಕೆಳಗೆ ಮಾಡಿ, ಮತ್ತು ಇದನ್ನು ಮ್ಯಾಚ್ ಮಾಡಿ, ಇಲ್ಲಿ ಬ್ಲೂನ ಮ್ಯಾಚ್ ಮಾಡಿ, ಮತ್ತು ವಾಪಸ್ ಈ ಬ್ಲೂಸ್ನ ಈ ಬ್ಲೂಸ್ ಜೊತೆ ಮ್ಯಾಚ್ ಮಾಡಿ. ನೋಡಿ ಮ್ಯಾಚ್ ಆಗಿದೆ. ನೋಡಿ ನಿಮಗಾಗಲೇ ಇಲ್ಲಿ ಎಲ್ ಬಂದಿತ್ತು, ಈಗ ಲೈನ್ ಬಂದಿದೆ. ಮತ್ತೆ ನಾನು ಹೇಳ್ಕೊಡೋ ಈ ಮತ್ತೆ ಅದೇ ಲಾಜಿಕ್ನ ಮತ್ತೆ ಅಪ್ಲೈ ಮಾಡಿದ್ರೆ ನಿಮಗೆ ಇಲ್ಲಿ ಪ್ಲಸ್ ಮಾರ್ಕ್ ಬರುತ್ತೆ. ನೋಡಿ ಇವಾಗ ಅಪ್ಲೈ ಮಾಡ್ತೀನಿ. ಫ್ರಂಟ್ನ ಕ್ಲಾಕ್ ವೈಸ್ ಒಂದ್ಸತಿ, ಲೈನ್ನ ಮೇಲಕ್ಕೆ, ಈ ಟಾಪ್ನ ಸೈಡ್ಗೆ, ಮತ್ತು ಈ ಲೈನ್ನ ಕೆಳಕ್ಕೆ, ಮತ್ತು ಟಾಪ್ನ ಸೈಡ್ಗೆ, ಈ ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ಮಾಡಿ. ನೋಡಿ ಇವಾಗ ಓ ಮೇಲ್ಗಡೆ ಫುಲ್ಲು ಸಾಲ್ವ್ ಆಗಿದೆ. ಆ್ಯಕ್ಚುಲಿ ಇದು ರೈಟ್ ವೇನಲ್ಲಿ ಸಾಲ್ವ್ ಆಗಿಲ್ಲ. ನೋಡಿ ಇಲ್ಲಿ ಮ್ಯಾಚ್ ಆಗಿಲ್ಲ, ಸೆಂಟರ್ ಜೊತೆ ಮ್ಯಾಚ್ ಆಗಿಲ್ಲ, ಹಾಗೂ ಕಾರ್ನರ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ. ನೋಡಿ ಇಲ್ಲಿ ಇಲ್ಲಿ ಎಲ್ಲೋ ಜೊತೆ ಮ್ಯಾಚ್ ಆಗಬೇಕಾಗಿತ್ತು, ವೈಟ್ ಮ್ಯಾಚ್ ಆಗಿದೆ. ಇದು ಇದ್ರ ಕರೆಕ್ಟ್ ಪೊಸಿಷನ್ ಅಲ್ಲ, ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ ಇಷ್ಟಾಗಿದೆ. ಇನ್ನು ಇವಾಗ ಸೆಕೆಂಡ್ ಕೇಸ್ ಏನಂದರೆ ಇದರಲ್ಲಿ ಇವಾಗ ಇಲ್ಲಿ ಆರೆಂಜ್ ಬ್ಲೂ ಗ್ರೀನ್ ಒಂದೇ ಒಂದು ಕಲರ್ ಇರುತ್ತೆ, ಯಾವ ಕಲರ್ ಜೊತೆನೂ ಮ್ಯಾಚ್ ಆಗಿರಲ್ಲ. ಆ ಕೇಸ್ ಹೇಗೆ ಬರುತ್ತೆ ಅಂದರೆ ನೋಡಿ ತೋರಿಸ್ತೀನಿ. ಹಾಂ ನೋಡಿ ಇವಾಗ ಈ ಗ್ರೀನ್ ಬಂದು ಇಲ್ಲಿರೋ ಯಾವ ಮಿಡಲ್ ಪೀಸಸ್ ಜೊತೆನೂ ಮ್ಯಾಚ್ ಆಗ್ತಿಲ್ಲ. ಇವಾಗ ನೀವು ಅದೇ ಲಾಜಿಕ್ನ ಹೇಗೆ ಬೇಕಾದ್ರೂ ಇಟ್ಕೊಂಡು ಅಪ್ಲೈ ಮಾಡಿ. ನೋಡಿ ಇವಾಗ ಇದು ಫ್ರಂಟ್ನ ಕ್ಲಾಕ್ ವೈಸ್ ಮಾಡಿ, ಟಾಪ್ ಮೇಲಕ್ಕೆ, ಇದು ಲೆಫ್ಟ್ಗೆ, ಟಾಪ್ ಮತ್ತು ಕೆಳಕ್ಕೆ,
ಮತ್ತೆ ಇದು ಸೈಡ್ಗೆ ಈ ಲೈನ್ ಬರುತ್ತೆ, ಅದನ್ನು ಮಾಡಿ ಈ ಥರ ನೋಡಿ ಎಲ್ಲಿ ಬಂದಿದೆ. ಇದನ್ನು ನೀವು ಹೇಗೆ ಸೆಟ್ ಮಾಡಬೇಕು ಅಂತ ಗೊತ್ತಿದೆಯಲ್ಲ, ನಿಮ್ಮ ಫ್ರಂಟ್ ಸ್ವಲ್ಪ ಫ್ರಂಟ್ ಫೇಸಿಂಗ್ ಬಂದು ಈ ಥರ ಇದ್ದು ಇದು ಈ ಥರ ಲೆಫ್ಟ್ ಕಾರ್ನರ್ ಟಾಪ್ ಕಾರ್ನರ್ಗೆ ಹೋಗಬೇಕು ಈ ಥರ ನೋಡಿ. ಈ ಹಿಡ್ಕೊಂಡಿದ್ರೆ ಇಲ್ಲಿ ಮೇಲ್ ಸೈಡ್ ಮೇಲ್ಗಡೆ ಬಂದು ಲೆಫ್ಟ್ ಕಾರ್ನರಲ್ಲಿ ಈ ಎಲ್ ಮ್ಯಾಚ್ ಆಗಬೇಕು. ಇವಾಗ ಸೇಮ್ ಅದನ್ನ ಆಲ್ರೆಡಿ ಅದು ಲಾಜಿಕ್ನ ಟೂ ಟೈಮ್ಸ್ ಅಪ್ಲೈ ಮಾಡಿ ನೋಡಿ. ಟಾಪ್ನ ಸೈಡ್ಗೆ ಕೆಳಕ್ಕೆ ಲೈನ್ ಬರುತ್ತೆ, ಅದನ್ನು ಸೈಡ್ಗೆ, ಮತ್ತೆ ಫ್ರಂಟ್ನ ಕ್ಲಾಕ್ ವೈಸು ಸಹ ಮೇಲಕ್ಕೆ ಮಾಡಿ, ಸೈಡಿಂಗ್ ಮಾಡಿ, ಮತ್ತೆ ಕೆಳಕ್ಕೆ ಮಾಡಿ. ಇದನ್ನು ನೋಡಿ ಇಲ್ಲಿ ಲೈನ್ ಬರುತ್ತೆ, ಇದನ್ನು ಕೆಳಗಡೆ ಮಾಡಿ ನೋಡಿ. ಇವಾಗ ಪ್ಲಸ್ ಆಗಿದೆ. ಆ್ಯಕ್ಚುಲಿ ನನಗೆ ಇಲ್ಲೆಲ್ಲ ಸೆಟ್ ಆಗಿದೆ, ನಾನು ಸೆಟ್ನ ಇದು ಡಿಸ್ಟರ್ಬ್ ಮಾಡಿ ನಿಮಗೆ ಈ ಸ್ಟೆಪ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇವಾಗ ಇಲ್ಲೊಂದು ಕಡೆ ಮಾತ್ರ ಮ್ಯಾಚ್ ಆಗಿದೆ, ಇಲ್ಲೆಲ್ಲೂ ಮ್ಯಾಚ್ ಆಗಿಲ್ಲ. ಆ್ಯಕ್ಚುಲಿ ನೀವು ಇದನ್ನು ಹೀಗೆ ಸೆಟ್ ಮಾಡ್ಕೊಬೇಕು ನೋಡಿ. ಈ ಥರ ಯಾವ್ದನ್ನು ಮ್ಯಾಚ್ ಆಗಿಲ್ಲ ಅಂತಂದರೆ ನೋಡಿ, ಇವಾಗ ಇಲ್ಲಿ ಜೊತೆ ಆರೆಂಜ್ ಜೊತೆ ಮ್ಯಾಚ್ ಆಯಿತು ನೋಡಿ. ಇಲ್ಲಿ ಆರೆಂಜ್ ಅಲ್ಲ, ಎಲ್ಲೋ ಎಲ್ಲೋ ಜೊತೆ ಮ್ಯಾಚ್ ಆಗಿದೆ, ಇಲ್ಲಿ ಆರೆಂಜ್ ಜೊತೆನೂ ಮ್ಯಾಚ್ ಆಗಿದೆ. ಈ ಥರ ಇದ್ದಾಗ ನೀವು ಎಲ್ಲನ್ನ ಇಟ್ಕೊಂಡ್ರಲ್ಲ ಸ್ಟೆಪ್ ಫೋರ್ನಲ್ಲಿ ಅದೇ ಥರ ಇಟ್ಕೊಬೇಕು ನೋಡಿ. ಇಲ್ಲಿ ಇವೆರಡು ಮ್ಯಾಚ್ ಆಗಿದೆ, ಇದೊಂದು ಈ ಥರ ಕಾರ್ನರ್ ಇಟ್ಕೊಳ್ಳಿ. ಕಾರ್ನರ್ ಇಟ್ಕೊಂಡು ಇವಾಗ ನಾನು ಹೇಳ್ಕೊಡೋ ಲಾಜಿಕ್ನ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಇವಾಗ ಇದು ಈ ಕಡೆ ಇದೆ, ನೀವು ನಾನು ಅಪ್ಲೈ ಹೇಳೋ ಲಾಜಿಕ್ನ ಲೆಫ್ಟ್ ಸೈಡಿಂದ ಅಪ್ಲೈ ರೈಟ್ ಸೈಡಿಂದ ಅಪ್ಲೈ ಮಾಡಿ. ಅಂದರೆ ರೈಟಲ್ಲಿರೋ ಈ ಲೈನ್ನ ಮೇಲಕ್ಕೆ ತಳ್ಳಿ, ಈ ಟಾಪ್ನ ಎರಡು ಸತಿ ತಿರುಗಿಸಿ ರೈಟ್ ಸೈಡ್ಗೆ ಈ ಥರ ಎರಡು ಸತಿ ರೈಟ್ ಸೈಡಿಗೆ ತಿರುಗಿಸಿ, ಮತ್ತೆ ಈ ಸೈಡ್ನ ಕೆಳಕ್ಕೆ ಮಾಡಿ, ಈ ಟಾಪ್ನ ಮತ್ತೆ ಇನ್ನೊಂದು ಸತಿ ರೈಟಿಗೆ ತಿರುಗಿಸಿ, ಈ ಸೈಡ್ನ ಮೇಲಕ್ಕೆ ಮಾಡಿ, ಇಲ್ಲೊಂದು ಲೈನ್ ಬರುತ್ತೆ ಈ ಕಡೆಗೆ ಮಾಡಿದ್ರೆ ಆ ಲೈನ್ನ ಕೆಳಕ್ಕೆ ಮಾಡಿ ನೋಡಿ. ಇವಾಗ ಈ ಮಾಮೂಲಿ ಆ ಕಲರ್ ಜೊತೆ ಮ್ಯಾಚ್ ಮಾಡಿ, ನಿಮಗೆ ಅದು ಸೆಂಟರ್ ಜೊತೆ ಮ್ಯಾಚ್ ಆಗಿರುತ್ತೆ ನೋಡಿ. ಪಿಂಕ್ ಪಿಂಕ್ ಮ್ಯಾಚ್ ಆಗಿದೆ, ಎಲ್ಲೋ ಅಲ್ಲ ವೈಟ್ ಆರೆಂಜ್ ಮತ್ತು ಎಲ್ಲೋ ಈ ಥರ ಮ್ಯಾಚ್ ಆಗುತ್ತೆ. ಇನ್ನೂ ಒಂದು ಕೇಸ್ ಏನಂದರೆ ಈ ಥರನೂ ನೀವು ಮಾಡ್ಬೋದು ನೋಡಿ. ಇಲ್ಲಿ ಮತ್ತೆ ಪಿಂಕ್ ಮಾತ್ರ ಮ್ಯಾಚ್ ಆಗಿದೆ, ಇನ್ಯಾವುದೂ ಮ್ಯಾಚ್ ಆಗಿಲ್ಲ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿ ವೈಟ್ ಇದೆ, ಇದರ ಆಪೋಸಿಟ್ ಸೈಡು ವೈಟೇ ಇರಬೇಕು ನೋಡಿ. ವೈಟ್ ಇದೆ ಇಲ್ಲಾಂತಂದರೆ ಇಲ್ಲಿ ಆರೆಂಜ್ ಇದ್ದರೆ ಇಲ್ಲಿ ಆರೆಂಜ್ ಇದೆ ಅಲ್ಲ, ಇದರ ಆಪೋಸಿಟ್ ಸೈಡು ಆರೆಂಜ್ ಇರಬೇಕು ನೋಡಿ. ಇಲ್ಲಿ ಆರೆಂಜ್ ಇಲ್ಲ, ಹಾಗಾಗಿ ನಾವು ಇದನ್ನು ಈ ಕಡೆ ತರಿಸ್ಬೇಕು. ಅಂದರೆ ಇವಾಗ ನೀವು ಈ ಕಡೆಯಿಂದ ಅಪ್ಲೈ ಮಾಡಬೇಕಾಗುತ್ತೆ ನೀವು ಆ ಲಾಜಿಕ್ನ ನೋಡಿ. ಇವಾಗ ಈ ಕಡೆಯಿಂದ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡಿ. ಈ ಕಡೆಯಿಂದ ಅದನ್ನು ಅಪ್ಲೈ ಮಾಡಿದ್ರೆ ಲೆಫ್ಟ್ ಸೈಡು ಮೇಲಕ್ಕೆ ಮಾಡಿ. ಇವಾಗ ಇದು ಲೆಫ್ಟ್ ಸೈಡಿಗೆ ಹೋಗಿ ಈ ಕಡೆ ಈ ಕಡೆ ಇರೋದು ಲೆಫ್ಟ್ ಸೈಡಿಂದ ಅಪ್ಲೈ ಮಾಡಬೇಕಾದ್ರೆ ಇದನ್ನು ಮತ್ತೆ ಎರಡು ಸತಿ ಟಾಪ್ನ ಲೆಫ್ಟ್ ಸೈಡಿಗೆ ಮಾಡಿ, ಎರಡು ಸತಿ ಆಯಿತು. ಮತ್ತು ಈ ಲೈನ್ನ ಕೆಳಕ್ಕೆ ಮಾಡಿ, ಈ ಟಾಪ್ನ ಸೈಡಿಗೆ ತಳ್ಳಿ, ಮತ್ತು ಈ ಲೈನ್ ಇದು ಮೇಲಕ್ಕೆ ಮಾಡಿ, ಇದು ಲೈನ್ ಬರುತ್ತೆ ಈ ಲೈನ್ನ ನೀವು ಕೆಳಕ್ಕೆ ತಳ್ಳಿ ನೋಡಿ. ಆಯಿತು, ಎಲ್ಲ ಮ್ಯಾಚ್ ಆಗುತ್ತೆ, ಈ ಥರ ಮ್ಯಾಚ್ ಆಗುತ್ತೆ. ಇನ್ನೂ ಒಂದು ಕೇಸ್ ಬಂದು ನೋಡಿ, ಈಗ ವೈಟ್ ವೈಟ್ ಮಾತ್ರ ವೈಟ್ ವೈಟ್ ಮತ್ತು ಅದರ ಆಪೋಸಿಟ್ ಸೈಡಲ್ಲಿರೋದು ಎಲ್ಲೋ ಎಲ್ಲೋ ಮಾತ್ರ ಮ್ಯಾಚ್ ಆಗಿದೆ, ಇದು ಎರಡು ಆಪೋಸಿಟ್ ಸೈಡಲ್ಲಿ ಮ್ಯಾಚ್ ಆಗಿದೆ. ಅಂದರೆ ಇದು ಈ ಕಡೆಗೆ ಬರಬೇಕು, ಇದು ಈ ಕಡೆಗೆ ಹೋಗಬೇಕು. ಆಗ ನಾನು ತೋರಿಸಿದ ಲಾಜಿಕ್ನ ಲೆಫ್ಟ್ ಸೈಡಿಂದ ಒಂದು ಸತಿ ಮತ್ತು ಈ ಕಡೆಗೆ ತಿರುಗಿಸ್ಕೊಂಡು ರೈಟ್ ಸೈಡಿಂದ ಒಂದು ಸತಿ ಮತ್ತೆ ರೈಟ್ ಸೈಡಿಂದ ಒಂದು ಸತಿ ಅಪ್ಲೈ ಮಾಡಿದ್ರೆ ನಿಮಗೆ ಕಲರ್ಸ್ ಮ್ಯಾಚ್ ಆಗುತ್ತೆ ನೋಡಿ. ಇವಾಗ ನಾನು ಅಪ್ಲೈ ಮಾಡ್ತೀನಿ ಲೆಫ್ಟ್ ರೈಟ್ ಸೈಡಿಂದ, ರೈಟ್ನ ಮೇಲಕ್ಕೆ ಮಾಡಿ, ಮತ್ತು ಟಾಪ್ನ ರೈಟಿಗೆ ಎರಡು ಸತಿ ತಿರುಗಿಸಿ, ಮತ್ತು ಈ ರೈಟ್ ಸೈಡೆಲ್ಲ ಕೆಳಕ್ಕೆ, ಮತ್ತು ಈ ಟಾಪ್ನ ಲೆಫ್ಟ್ ರೈಟ್ ಸೈಡಿಗೆ ತಳ್ಳಿ, ಈ ರೈಟ್ ಸೈಡನ್ನು ಮೇಲಕ್ಕೆ, ಟಾಪ್ನ ರೈಟ್ಗೆ, ಇಲ್ಲೊಂದು ಲೈನ್ ಬರುತ್ತೆ ಅದನ್ನ ಕೆಳಕ್ಕೆ ನೋಡಿ. ಇಲ್ಲಿ ಇವೆರಡು ಮ್ಯಾಚ್ ಆಗಿದೆ, ಇವೆರಡನ್ನ ನೀವು ಇಟ್ಕೊಂಡು ಮತ್ತೆ ಅದೇ ಲಾಜಿಕ್ನ ಅಪ್ಲೈ ಮಾಡಿ. ಇದನ್ನ ಮೇಲಕ್ಕೆ, ಟಾಪ್ನ ಎರಡು ಸತಿ ರೈಟ್ಗೆ, ಇದನ್ನ ಕೆಳಕ್ಕೆ,
ಮತ್ತೆ ಟಾಪ್ನ ಎರಡು ಒಂದು ಸತಿ ರೈಟ್ಗೆ ಮೇಲಕ್ಕೆ ನೋಡಿ, ಈ ಲೈನ್ ಮ್ಯಾಚ್ ಆಗುತ್ತೆ, ಅದನ್ನು ಕೆಳಕ್ಕೆ ಮಾಡಿ ಮತ್ತು ಈ ಕಲರ್ಸ್ನ ಮ್ಯಾಚ್ ಮಾಡಿ, ನೋಡಿ ಮ್ಯಾಚ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಸ್ಟೆಪ್ ಫೈ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಈ ಕಾರ್ನರ್ಸ್ನ ಮ್ಯಾಚ್ ಮಾಡೋದಾಗಿರುತ್ತೆ. ಈ ಕಾರ್ನರ್ಸ್ ಇದೆಯಲ್ಲ, ಈ ಕಾರ್ನರ್ಸ್ನ ಮ್ಯಾಚ್ ಮಾಡೋದಾಗಿರುತ್ತೆ. ಇವಾಗ ಸಿಕ್ಸ್ ಸ್ಟೆಪ್ನಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಈ ಕಲರ್ಸ್ನ ಹುಡುಕಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸೆಟ್ ಆಗಬೇಕಾಗಿರೋದು ಗ್ರೀನ್, ಆರೆಂಜ್ ಮತ್ತು ಎಲ್ಲೋ. ನೋಡಿ ಇದು ಇಲ್ಲಿದೆ. ಇವಾಗ ನಾನು ಹೇಳ್ಕೊಡೋ ಲಾಜಿಕ್ಕು ಏನು ಮಾಡುತ್ತೆ ಅಂತಂದರೆ, ಈ ಬ್ಲಾಕ್ ಇದೆಯಲ್ಲ, ಈ ಬ್ಲಾಕ್ನ ಟ್ರಯಾಂಗಲ್ ಫಾರ್ಮಲ್ಲಿ, ಅಂದರೆ ಇದು ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿರೋ ಬ್ಲಾಕು ಇಲ್ಲಿಗೆ ಮೂವ್ ಆಗುತ್ತೆ, ಇಲ್ಲಿರೋ ಬ್ಲಾಕ್ ಇಲ್ಲಿಗೆ ಮೂವ್ ಆಗುತ್ತೆ. ಅದೇ ಥರ ನೀವು ಅದೇ ಲಾಜಿಕ್ನ ರೈಟ್ ಸೈಡಿಂದ ಅಪ್ಲೈ ಮಾಡಿದ್ರೆ, ಇಲ್ಲಿರೋ ಬ್ಲಾಕ್ ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋ ಬ್ಲಾಕು ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋ ಬ್ಲಾಕ್ ಇಲ್ಲಿಗೆ ಬರುತ್ತೆ. ನೋಡಿ ಇವಾಗ ಇಲ್ಲಿರೋ ಬ್ಲಾಕು ಇಲ್ಲಿಗೆ ಹೋಗಬೇಕು. ನೀವು ಇದನ್ನು ಹೀಗೆ ಇಟ್ಕೊಂಡು ಅಪ್ಲೈ ಮಾಡಿದ್ರೆ, ಇಲ್ಲಿರೋ ಬ್ಲಾಕು ಇಲ್ಲಿ ಇದೆಯಲ್ಲ, ಇದು ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋ ಬ್ಲಾಕು ಇಲ್ಲಿಗೆ ಹೋಗುತ್ತೆ, ಈ ನಮಗೆ ಈ ಬ್ಲಾಕ್ ನಮಗೆ ಇಲ್ಲಿಗೆ ಬರಬೇಕು, ಅದು ಇಲ್ಲಿಗೆ ಬರುತ್ತೆ. ಆ ಲಾಜಿಕ್ ಏನಂದರೆ, ಲೆಫ್ಟ್ ಸೈಡ್, ಇವಾಗ ನೀವು ಲೆಫ್ಟ್ ಸೈಡಲ್ಲಿರೋದನ್ನು ಇಲ್ಲಿ ಇಲ್ಲಿರೋದನ್ನು ಈ ಕಡೆಗೆ ತರಿಸ್ಬೇಕು. ಅಂದರೆ ಲೆಫ್ಟನ್ನ ಮೇಲಕ್ಕೆ ಮಾಡಿ, ಮತ್ತು ಈ ಟಾಪ್ನ ಲೆಫ್ಟಿಗೆ ತಳ್ಳಿ, ರೈಟ್ನ ಮೇಲಕ್ಕೆ ಮಾಡಿ, ಈ ಟಾಪ್ನ ರೈಟಿಗೆ ತಳ್ಳಿ. ಈ ಕಡೆ ಲೈನ್ ಫಾರ್ಮ್ ಆಗುತ್ತೆ, ಅದನ್ನು ಕೆಳಕ್ಕೆ ಮಾಡಿ, ಮತ್ತು ಟಾಪ್ನ ಲೆಫ್ಟಿಗೆ ತಳ್ಳಿ, ಇಲ್ಲೊಂದು ಲೈನ್ ಫಾರ್ಮ್ ಆಗುತ್ತೆ, ಅದನ್ನು ಕೆಳಕ್ಕೆ ಮಾಡಿ ಫ್ರೆಂಡ್ಸ್. ಮತ್ತು ಈ ಕಲರ್ಸ್ನ ಮ್ಯಾಚ್ ಮಾಡಿ ಫ್ರೆಂಡ್ಸ್. ಈ ತೋರಿಸಿದ ಲಾಜಿಕ್ಕು ಫ್ರೆಂಡ್ಸ್ ಈಗ ತೋರಿಸಿದ ಲಾಜಿಕ್ಕು ಬ್ಲಾಕ್ಸ್ನ ಮೂವ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಇವಾಗ ತೋರಿಸಿದ ಲಾಜಿಕ್ಕು ಬ್ಲಾಕ್ಸ್ನ ಮೂವ್ ಮಾಡುತ್ತೆ. ಇವಾಗ ನಾನು ನೆಕ್ಸ್ಟ್ ಸಿಚುಯೇಷನಲ್ಲಿ ಇನ್ನೊಂದು ಲಾಜಿಕ್ನ ತೋರಿಸ್ತೀನಿ. ಆ ಲಾಜಿಕ್ ಏನು ಮಾಡುತ್ತೆ ಅಂದರೆ, ಇಲ್ಲಿರೋದನ್ನ ಇಲ್ಲೇ ತಿರುಗಿಸುತ್ತೆ, ಅಂದರೆ ಇಲ್ಲೇ ರೊಟೇಟ್ ಮಾಡುತ್ತೆ. ನೋಡಿ ಇಲ್ಲಿ ಮ್ಯಾಚ್ ಆಗಿದೆ. ಆ್ಯಕ್ಚುಲಿ ಇದು ಈ ಕಾರ್ನರಿಗೆ ಸೆಟ್ ಆಗಬೇಕಾಯಿತು, ಆದರೆ ಇದು ಕರೆಕ್ಟಾಗಿ ಸೆಟ್ ಆಗಿಲ್ಲ. ಇವಾಗ ಇಲ್ಲಿರೋದನ್ನು ನೀವು ಈ ಬ್ಲಾಕ್ನ ತಿರುಗಿಸ್ಬೇಕು. ನೋಡಿ ಇವಾಗ ನೀವು ಇದನ್ನ ಆ ಲಾಜಿಕ್ನ ಅಪ್ಲೈ ಮಾಡೋಕ್ಕೆ ನೀವು ಹೇಗೆ ಇಟ್ಕೊಬೇಕು ಅಂತಂದರೆ, ಇಟ್ಕೊಂಡು ನೋಡಿ ಇಲ್ಲಿ ಸೆಟ್ ಆಗಬೇಕು. ಈ ಆರೆಂಜ್ನ ಫ್ರಂಟ್ ಮಾಡ್ಕೊಳ್ಳಿ, ನೆಕ್ಸ್ಟು ಈ ಗ್ರೀನ್ ಆರೆಂಜ್ನ ಮೇಲಿರಬೇಕು. ನೀವು ಈ ಆರೆಂಜ್ ಈ ಲೇನ್ ಕಲರ್ ಇದೆ, ಅದನ್ನ ನೀವು ಫ್ರಂಟ್ ಮಾಡ್ಕೊಬೇಕು. ಫ್ರಂಟ್ ಮಾಡಿಕೊಂಡು ಇವಾಗ ತೋರಿಸೋ ಲಾಜಿಕ್ನ ಅಪ್ಲೈ ಮಾಡಿ. ಅಂದರೆ ಅದೇ ಆವಾಗಲೇ ಅಪ್ಲೈ ಮಾಡೋದು ಅದೇ ಥರ, ರೈಟಿಂದ ಒಂದು ಸತಿ, ಲೆಫ್ಟಿಂದ ಒಂದು ಸತಿ. ರೈಟ್ನ ಮೇಲಕ್ಕೆ ಮಾಡಿ, ಟಾಪ್ನ ಎರಡು ಸತಿ ರೈಟ್ ಸೈಡ್ಗೆ, ಮತ್ತು ರೈಟ್ನ ಕೆಳಕ್ಕೆ ಮಾಡಿ, ಟಾಪ್ನ ಒಂದು ಸತಿ ರೈಟ್ಗೆ, ರೈಟ್ನ ಮೇಲಕ್ಕೆ ಮಾಡಿ, ಟಾಪ್ನ ಒಂದು ಸತಿ ರೈಟಿಗೆ ತಿರುಗಿಸಿ, ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ಮಾಡಿ. ಅದೇ ಥರ ಲೆಫ್ಟಲ್ಲಿ ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಟಾಪ್ನ ಮೇಲಕ್ಕೆ ಮಾಡಿ, ಸೈಡಲ್ಲಿ ಸಾರಿ ಲೆಫ್ಟ್ ಲೆಫ್ಟಲ್ಲಿರೋದನ್ನು ಮೇಲಕ್ಕೆ ಮಾಡಿ, ಟಾಪ್ನ ಎರಡು ಸತಿ ಲೆಫ್ಟಿಗೆ ತಿರುಗಿಸಿ, ನೆಕ್ಸ್ಟು ಟಾಪ್ನ ಲೆಫ್ಟ್ನ ಕೆಳಕ್ಕೆ ಮಾಡಿ, ಟಾಪ್ನ ಮತ್ತೆ ಒಂದು ಸತಿ ಲೆಫ್ಟಿಗೆ ತಿರುಗಿಸಿ, ಲೆಫ್ಟ್ನ ಮೇಲಕ್ಕೆ ಮಾಡಿ, ಇಲ್ಲೊಂದು ಲೈನ್ ಬರುತ್ತೆ ಆ ಲೈನ್ನ ಕೆಳಕ್ಕೆ ಮಾಡಿ. ನೋಡಿ ಇಲ್ಲಿ ಮ್ಯಾಚ್ ಆಗ್ತಿದೆ. ಈ ಥರ ನೀವು ಮ್ಯಾಚ್ ಮಾಡಬೇಕಾಗುತ್ತೆ. ಇದೇ ಥರ ಈ ಕಾರ್ನರ್ಸ್ ಎಲ್ಲದಕ್ಕೂ ಮ್ಯಾಚ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಇಲ್ಲಿ ಯಾವುದು ಸೆಟ್ ಆಗಬೇಕು ನೋಡ್ಕೊಳ್ಳಿ. ಇಲ್ಲಿ ಇವಾಗ ಎಲ್ಲೋ ಗ್ರೀನ್ ಮತ್ತು ಪಿಂಕ್ ಸೆಟ್ ಆಗಬೇಕು. ನೋಡಿ ಇಲ್ಲಿದೆ ಎಲ್ಲೋ ಗ್ರೀನ್ ಪಿಂಕ್, ಇದೀವಾಗ ಇಲ್ಲಿಗೆ ಬರಬೇಕು. ಅಂದರೆ ಇವಾಗ ನೀ ರೈಟ್ ಸೈಡಿಂದ ಮೂವ್ ಆಗೋ ಫಾರ್ಮ್ ಅಥವಾ ಲಾಜಿಕ್ನ ಅಪ್ಲೈ ಮಾಡಿದ್ರೆ, ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ, ಇಲ್ಲಿರೋದು ಇಲ್ಲಿಗೆ ಬರುತ್ತೆ. ಇನ್ನೊಂದು, ಈ ನೀವು ಆ ಲಾಜಿಕ್ನ ಮೂವ್ ಆಗೋ ಲಾಜಿಕ್ನ ರೈಟ್ ಸೈಡಿಂದ ಅಪ್ಲೈ ಮಾಡಿದ್ರೆ, ಇಲ್ಲಿ ಲೆಫ್ಟಲ್ಲಿರೋ ಈ ಬ್ಲಾಕು ಹಾಗೆ ಇರುತ್ತೆ ಆ ಲಾಜಿಕ್ನ ಕಂಪ್ಲೀಟ್ ಆದಮೇಲೆ. ಅದೇ ನೀವು ಇಲ್ಲಿ ಈ ಕಡೆಯಿಂದ ಅಪ್ಲೈ ಮಾಡಿದ್ರೆ, ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಈ ಮೂರು ಬ್ಲಾಕ್ಸ್ ಮೂವ್ ಆಗ್ತಾ ಇರುತ್ತೆ.
ಹಿಂಗೋಗಿ ಹಿಂಗೋಗಿ ಹಿಂಗೆ ಅಂದರೆ ಟ್ರಯಾಂಗಲ್ ಫಾರ್ಮಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ನೋಡಿ ಇವಾಗ ಇದು ಇಲ್ಲಿಗೆ ಬರಬೇಕು, ಈ ಕಡೆಯಿಂದ ಅಪ್ಲೈ ಮಾಡಿದ್ರೆ ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ, ಇದು ಇಲ್ಲಿಗೆ ಬರುತ್ತೆ. ನಮಗೆ ಬೇಕಾದ ಬ್ಲಾಕು ಇಲ್ಲಿಗೆ ಬರುತ್ತೆ. ನೋಡಿ ಇದನ್ನು ರೈಟ್ನ ಒಂದ್ಸತಿ ಮೇಲಕ್ಕೆ, ಟಾಪ್ನ ರೈಟಿಗೆ ತಳ್ಳಿ, ಲೆಫ್ಟ್ನ ಒಂದ್ಸತಿ ಮೇಲಕ್ಕೆ, ಟಾಪ್ನ ಲೆಫ್ಟಿಗೆ ತಳ್ಳಿ, ಮತ್ತು ಇಲ್ಲಿ ಲೈನ್ ಬರುತ್ತೆ ಆ ಲೈನ್ನ ಕೆಳಕ್ಕೆ ಮಾಡಿ, ಮತ್ತು ಟಾಪ್ನ ರೈಟಿಗೆ ತಳ್ಳಿ, ಇಲ್ಲೊಂದು ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ಮಾಡಿ, ಮತ್ತು ಕಲರ್ಸ್ ಮ್ಯಾಚ್ ಮಾಡಿ. ನೋಡಿ ಇಲ್ಲಿ ಏನು ಬ್ಲಾಕ್ ಬರಬೇಕಾಯಿತು, ಇಲ್ಲಿಗೆ ಬಂದಿದೆ, ಆದರೆ ಇದು ರೊಟೇಟ್ ಆಗಿದೆ. ರೊಟೇಟ್ ನೀವು ಇವಾಗ ರೊಟೇಷನ್ ಆಗಬೇಕಾಗಿರೋ ಲಾಜಿಕ್ನ ನೀವು ಅಪ್ಲೈ ಈ ಕಡೆಯಿಂದ ಅಪ್ಲೈ ಮಾಡಿದ್ರೆ ಇವೆರಡೂ ರೊಟೇಟ್ ಆಗುತ್ತೆ. ಅಂದರೆ ಇವೆರಡೂ ರೊಟೇಟ್ ಆಗುತ್ತೆ, ಇವೆರಡೂ ಹಾಗೆ ಕಾನ್ಸ್ಟೆಂಟ್ ಇರುತ್ತೆ. ನೋಡಿ ಇವಾಗ ನಾನು ಆ ಲಾಜಿಕ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಗ್ರೀನ್ ಸಾರಿ ಆರೆಂಜ್, ಗ್ರೀನ್ ಮತ್ತು ವೈಟ್ ಇದೆ. ಇದು ಹೀಗೆ ಇರುತ್ತೆ, ನನ್ನ ಆ ಲಾಜಿಕ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇದು ಹೀಗೆ ಇರುತ್ತೆ. ನೋಡಿ ಸಾರಿ, ಇವಾಗ ಇದನ್ನು ಈ ಕಡೆಯಿಂದ ಅಪ್ಲೈ ಮಾಡಿದ್ರೆ ನೀವು ಎರಡು ಸತಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಆರೆಂಜ್ ಇದೆ, ಈ ಆರೆಂಜು ಇಲ್ಲಿ ಫ್ರಂಟ್ ಆರೆಂಜ್ ಇದೆ, ಹಾಗಾಗಿ ನೀವು ಇದನ್ನು ಈ ಕಡೆಯಿಂದ ಅಪ್ಲೈ ಮಾಡಿ. ಓಕೆನಾ? ಹಾಗಾಗಿ ಇವೆರಡೂ ಬ್ಲಾಕ್ಸು ಕಾನ್ಸ್ಟೆಂಟ್ ಇರುತ್ತೆ. ನೋಡಿ ಇದು ಗ್ರೀನ್ ಸಾರಿ ಪಿಂಕ್ ಮೇಲೆ ಇರುತ್ತೆ, ಎಲ್ಲೋ ಈ ಬ್ಯಾಕಲ್ಲೇ ಇರುತ್ತೆ, ಗ್ರೀನ್ ಈ ಸೈಡೇ ಇರುತ್ತೆ. ನಾನು ಲಾಜಿಕ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಈ ಕಡೆ ಇಲ್ಲಿ ತಿರುಗಬೇಕು ಅಂದರೆ ಲೆಫ್ಟ್ ಸೈಡ್ ಮೇಲಕ್ಕೆ ಮಾಡಿ, ಲೆಫ್ಟ್ ಸೈಡ್ನ ಎರಡು ಸತಿ ಲೆಫ್ಟಿಗೆ ತಿರುಗಿಸಿ, ಈ ಲೇನ್ ಇದು ಬರುತ್ತೆ ಇದನ್ನು ಕೆಳಕ್ಕೆ ಮಾಡಿ, ಟಾಪನ್ನು ಇನ್ನೊಂದು ಸತಿ ಲೆಫ್ಟಿಗೆ ತಿರುಗಿಸಿ, ಇದನ್ನು ಮೇಲಕ್ಕೆ ಮಾಡಿ, ಟಾಪ್ನ ಲೆಫ್ಟಿಗೆ ತಿರುಗಿಸಿ, ಈ ಲೈನ್ ಬರುತ್ತೆ ಇದನ್ನು ಕೆಳಕ್ಕೆ ಮಾಡಿ, ಮತ್ತು ಇಲ್ಲಿ ಅದನ್ನೇ ನೀವು ರೈಟ್ ಸೈಡಿಂದ ಅಪ್ಲೈ ಮಾಡಬೇಕು. ರೈಟ್ ಸೈಡ್ ಮೇಲಕ್ಕೆ ಮಾಡಿ, ಟಾಪ್ನ ಎರಡು ಸತಿ ರೈಟ್ಗೆ, ಇದನ್ನು ಕೆಳಕ್ಕೆ ಮಾಡಿ, ಟಾಪ್ನ ಒಂದು ಸತಿ ರೈಟ್ಗೆ, ಇದನ್ನು ಮೇಲಕ್ಕೆ ಮಾಡಿ, ಈ ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ಮಾಡಿ. ನೋಡಿ ಇವಾಗ ಇವೆರಡು ಸಾಲ್ವ್ ಆಯಿತು. ಇವಾಗ ಈ ಥರ ಆಗಿದೆ. ಇದನ್ನು ನೀವು ಹೀಗೆ ಇಟ್ಕೊಂಡು ಅಪ್ಲೈ ಮಾಡಿದ್ರೂ ಬರುತ್ತೆ, ಮತ್ತು ಹೀಗೆ ಇಟ್ಕೊಂಡು ಅಪ್ಲೈ ಮಾಡಿದ್ರೂ ಬರುತ್ತೆ. ನಾನು ಹೀಗೆ ಇಟ್ಕೊಂಡು ಅಪ್ಲೈ ಮಾಡ್ತೀನಿ. ಯಾಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಟಾಪ್, ಆರೆಂಜ್ ಬಂದು ಈಗ ಇಟ್ಕೊಂಡ್ರೆ ನನಗೆ ಆರೆಂಜ್ ಟಾಪ್ ಬರುತ್ತೆ, ಮತ್ತು ಈ ವೈಟ್ ಟಾಪ್ ಬರುತ್ತೆ. ಇಲ್ಲೂ ರೊಟೇಟ್ ಆಗಿ ಒಂದು ಸತಿ ಅಪ್ಲೈ ಮಾಡಿದ್ರೆ ಸಾಕು, ನನಗೆ ಬಂದುಬಿಡುತ್ತೆ. ಅದೇ ಈ ಕಡೆ ಇಲ್ಲಿಂದ ಈಗ ಪಿಂಕ್ನ ಟಾಪ್ ಮಾಡ್ಕೊಂಡು ನಾನು ಅಪ್ಲೈ ಮಾಡಿದ್ರೆ ಎಲ್ಲೋ ಇರೋದ್ರಿಂದ ಇದು ಹಿಂಗೋಗಿ ಇದು ಹಿಂಗೆ ರೊಟೇಟ್ ಆಗಿ ನಾನು ಎರಡು ಸತಿ ಅದು ಇವಾಗ ತೋರಿಸೋ ಲಾಜಿಕ್ ನಾನು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನಾನು ಹೀಗೆ ಇಟ್ಕೊಂಡು ಅಪ್ಲೈ ಮಾಡ್ತೀನಿ. ನೀವು ನೋಡಿ ಗಮನಿಸಿ ಹಾಗೆ ಅಪ್ಲೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಲೆಫ್ಟ್ ಸೈಡಿಂದ ಲೆಫ್ಟ್ ಮೇಲಕ್ಕೆ, ಟಾಪ್ನ ಎರಡು ಸತಿ ಲೆಫ್ಟ್ಗೆ, ಮತ್ತು ಲೆಫ್ಟ್ನ ಕೆಳಕ್ಕೆ, ಟಾಪ್ನ ಒಂದು ಸತಿ ಲೆಫ್ಟ್ ಸೈಡ್ಗೆ, ಮತ್ತು ಟಾಪ್ನ ಮೇಲಕ್ಕೆ, ಇದನ್ನು ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ಮಾಡಿ. ಅದೇ ಥರ ಲೆಫ್ಟಿಂದನೂ ಅಪ್ಲೈ ಮಾಡಿ. ಲೆಫ್ಟ್ ಮೇಲಕ್ಕೆ, ಟಾಪ್ನ ಎರಡು ಸತಿ ರೈಟ್ಗೆ, ಈ ರೈಟ್ನ ಕೆಳಕ್ಕೆ, ಮತ್ತು ಟಾಪ್ನ ಲೆಫ್ಟಿಗೆ ತಳ್ಳಿ, ರೈಟಿಗೆ ತಳ್ಳಿ, ಟಾಪ್ನ ರೈಟ್ನ ಮೇಲಕ್ಕೆ ತಳ್ಳಿ, ಟಾಪ್ನ ರೈಟಿಗೆ ತಳ್ಳಿ, ಇಲ್ಲೊಂದು ಲೈನ್ ಬರುತ್ತೆ ಅದನ್ನು ಕೆಳಕ್ಕೆ ತಳ್ಳಿ. ನೋಡಿ ಕ್ಯೂಬ್ ನಿಮ್ಗೆ ಇವಾಗ ಸಾಲ್ವ್ ಆಗಿದೆ. ಫ್ರೆಂಡ್ಸ್ ಅನ್ಸತಿ ಕ್ವಿಕ್ ರಿವ್ಯೂ ಮಾಡಿಬಿಡೋಣ. ನೋಡಿ ಫಸ್ಟು ನೀವು ಟಾಪ್ ಅಂತ ಫಿಕ್ಸ್ ಮಾಡಿಕೊಂಡ್ರೆ, ಇದು ಫಸ್ಟ್ ಸ್ಟೆಪ್ಪಲ್ಲಿ ನೀವು ಲೈನ್ ಮಾಡಬೇಕು, ಸೆಕೆಂಡ್ ಸ್ಟೆಪ್ನಲ್ಲಿ ನೀವು ಕಾರ್ನರ್ಸ್ನ ಮ್ಯಾಚ್ ಮಾಡಬೇಕು, ಥರ್ಡ್ ಸ್ಟೆಪ್ ಬಂದು ಇದನ್ನು ಕ್ಯೂಬ್ನ ಇನ್ನು ರಿವರ್ಸ್ ಮಾಡಿಕೊಂಡು ಈ ಸೈಡ್ಸ್ನ ಅಂದರೆ ಸೆಕೆಂಡ್ ಲೇಯರ್ನ ಕ್ಲಿಯರ್ ಮಾಡ್ತೀರಾ. ಫಸ್ಟ್ ಲೇಯರ್ ಕ್ಲಿಯರ್ ಮಾಡಿದ್ಮೇಲೆ ಸೆಕೆಂಡ್ ಲೇಯರ್ನ ಕ್ಲಿಯರ್ ಮಾಡ್ತೀರಾ. ನೆಕ್ಸ್ಟ್ ಥರ್ಡ್ ಲೇಯರ್ನಲ್ಲಿ ಇಲ್ಲಿ ಫಸ್ಟ್ ಪ್ಲೇಸ್ ಮಾಡ್ಕೊತೀರಾ, ಆಮೇಲೆ ಸೆಂಟರ್ಸ್ನ ಮ್ಯಾಚ್ ಮಾಡ್ತೀರಾ. ನೆಕ್ಸ್ಟು ಈ ಕಾರ್ನರ್ಸ್ನ ರೈಟ್ ಪೊಸಿಷನಿಗೆ ತಂದು ಮ್ಯಾಚ್ ಮಾಡ್ತೀರಾ. ಅಲ್ಲಿಗೆ ನಿಮಗೆ ಫೈನಲ್ ಆಗಿ ಕ್ಯೂಬು ಸಾಲ್ವ್ ಆಗುತ್ತೆ. ನೋಡಿ ಈ ಥರ ನೀವು ಒಂದು ವೀಕ್ ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವು ವಿತಿನ್ 2 ಮಿನಿಟ್ಸ್ ಒಳಗಡೆ ಮಾಡೋದನ್ನು ನೀವು ಕಲಿಬೋದು. ಫ್ರೆಂಡ್ಸ್, ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಸ್ಟೆಪ್ 6 ಈ ಸಿಕ್ಸ್ ಸ್ಟೆಪ್ಸ್ನ ನೀವು ಒಂದೇ ಸತಿ ಕಲಿಯೋಕೆ ಹೋಗಬೇಡಿ. ಅಂದರೆ ನೀವು ನನ್ನ ವಿಡಿಯೋ ನೋಡಿಕೊಂಡು ಒಂದೇ ಸತಿ ಮಾಡಿ ಆಮೇಲಿಂದ ಬಂತು ಅಂತಂದ್ಬಿಟ್ಟು ಕುಣಿಯೋಕೆ ಹೋಗಬೇಡಿ.
ಫಸ್ಟ್ ಫಸ್ಟ್ ಸ್ಟೆಪ್ ಕ್ಲಿಯರ್ ಆದ್ಮೇಲೆ ಫಸ್ಟ್ ಸ್ಟೆಪ್ ನಿಮ್ಗೆ ಮಾಡಕ್ಕೆ ಬರ್ತಿದೆ ಅಂದ್ರೆ ಫಸ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಆಗಿ, ಆಮೇಲಿಂದ ಸೆಕೆಂಡ್ ಸ್ಟೆಪ್ ಅದೇ ಥರ, ಥರ್ಡ್ ಸ್ಟೆಪ್ ಅದೇ ಥರ, ಸ್ಟೆಪ್ ಬೈ ಸ್ಟೆಪ್ ನಿಮ್ಮನ್ನು ನೀವು ಎಕ್ಸ್ಪರ್ಟ್ ಮಾಡ್ಕೊತಾ ಹೋಗಿ, ನಿಮಗೆ ಅದು ಈಸಿ ಆಗುತ್ತೆ. ನೀವು ಒಂದೇ ಸರ್ತಿ ಮಾಡೋಕ್ಕೋದ್ರೆ ನಿಮ್ಮ ಮೈಂಡ್ ಕನ್ಫ್ಯೂಸ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಕೆಳಗಡೆ ಇರೋ ರೆಡ್ ಬಟನ್ ಅಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಅದ್ರ ಪಕ್ಕ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ನಮ್ಮ ವಿಡಿಯೋ ಅಪ್ಡೇಟ್ಸ್ ನೀವು ಎನಿ ಟೈಮ್ ತಗೋತೀರಿ.